हाय फ्रेंड्स हेगिद्रेलू वेलकम बैक टू मई चानल नोड़ता लाइफ सैकल कन्ड यूट्यूब चानल नानी मातनी तोर्तनी कूड़ा नानिवत्तु एल्ला तरकारी मत्ते सोप्पु बळसिकोंडु दोसे माड्तिद्दीनि हेल्दी दोसे अंतने हेळबहुदु नेक्स्ट बरो वीडियोसल्लि नानु इदर रेसिपी कूड हाक्तीनि नीवु ओंदसरि ट्रई माडि तुंबा चेन्नागिरुत्तिदु ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೋ ಇಲ್ಲಿ ನೋಡಬಹುದು ನೀವು ಇದು ನನ್ನ ಮಗನಿಗೆ ಅಂತ ಖಾರ ಕಡಿಮೆ ಹಾಕಿ ಮಾಡಿದಿನಿ ಸೋ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ನೆಕ್ಸ್ಟ್ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡು ನಾವು ಬೇರೆ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಬೇರೆ ದೋಸೆ ನಾವು ಮಾಡ್ಕೊಂಡಿದ್ದೀವಿ ಖಾರ ಜಾಸ್ತಿ ಹಾಕಿ ಸೋ ಇದಾಗಿತ್ತು ಇವತ್ತಿನ ನಮ್ಮ ತಿಂಡಿ ಸೋ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ ಸೋ ಅವರ ಸ್ಟೂಡೆಂಟ್ಸ್ ಗೆಲ್ಲ ಅವರು ಸಂಸ್ಕೃತ ಶ್ಲೋಕ ಹೇಳ್ತಾ ಇದ್ದರು ಸೋ ಅದನ್ನ ನಾನು ನಿಮಗೆ ತೋರಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಸೋ ಹಾಗೆ ಸಾಧ್ಯ ಆದ್ರೆ ಇನ್ನೊಂದು ಸರಿ ನಾನು ರಿಪೀಟ್ ಮಾಡಿ ನಿಮಗೆ ಹೇಳ್ರಿ ಅಂತ ಹೇಳ್ತೀನಿ ಹೇಳೋದಿಕ್ಕೆ ಸೋ ಅವರು ಹೇಳ್ತಾರೆ ಸೋ ಅದನ್ನ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ರಿ ಅಂತ ನಾನು ಹೇಳ್ತೀನಿ ಸೋ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಹಾಕ್ತಾ ಇದ್ದೀನಿ ಸೋ ನೋಡ್ಕೊಂಡು ಬರೋಣ ಬರ್ರಿ ಇವಾಗ ಅವರ ವಿಡಿಯೋನ Dear friends and my dear students, very good morning to you all. Yes, let's we begin today's live session. Yes, before going to start this session, I would like to say one shloka is there in Sanskrit that is called Amaravani antane heltare. So Subhashita antanu kuda karitare. So ಆ ಒಂದು ಸುಭಾಷಿತ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಯಾಕೆ ಬೇಕು ನಾವು ಯಾಕೆ ಅಭ್ಯಾಸ ಮಾಡಬೇಕು ಅಂತಕ್ಕಂತ ಒಂದು ಮಹತ್ವವನ್ನ ಹೇಳುತ್ತೆ ಸೊ ಅದೇನಪ್ಪ ಅಂತ ಹೇಳೋದಾದ್ರೆ ನಚೋರಹಾರ್ಯಂ ನಚರಾಜಹಾರ್ಯಂ ನಭ್ರಾತೃಭಾಜ್ಯಂ ನಚ ಭಾರಕಾರಿ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ವಿದ್ಯಾಧಾನ ಸರ್ವ ಪ್ರಧಾನಂ ಅಂತಕ್ಕಂಥದ್ದು ಇದು ಸೊ ಇದ್ರದ್ದು ಒಂದು ಮೀನಿಂಗ್ ಅಂತ ನೋಡೋದಾದ್ರೆ ಯಾವ ಕಳ್ಳನಿಂದನೂ ಕೂಡ ಕದಿಯೋದಿಕ್ಕೆ ಸಾಧ್ಯ ಇಲ್ಲ ನಚೋರಹಾರ್ಯಂ ಯಾವ ಕಳ್ಳನಿಂದಲೂ ಕೂಡ ಕದಿಯೋದಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಚರಾಜಹಾರ್ಯಂ ಅಂತಂದ್ರೆ ಯಾವ ರಾಜನಿಂದಲೂ ಕೂಡ ಇದನ್ನ ಕಸಿದುಕೊಳ್ಳೋದಿಕ್ಕಾಗಲ್ಲ ಈ ಒಂದು ಪ್ರಾಪರ್ಟಿಯನ್ನ ಯಾರು ಕೂಡ ಎಂತಹ ರಾಜ ಮಹಾರಾಜರು ಅಂದ್ರೆ ಅಂದಿನ ಕಾಲದಲ್ಲಿ ಒಂದು ಸೃಷ್ಟಿಯಾದಂತಹ ಶ್ಲೋಕ ಆಗಿರೋದ್ರಿಂದ ಆ ರಾಜ ಅನ್ನೋ ಪದ ಇಲ್ಲಿ ಬಳಸಲಾಗಿದೆ ಹಾಗೆ ನಭ್ರಾತೃಭಾಜ್ಯಂ ಈಗ ಮನೆಯಲ್ಲಿ ಅಂಟಂದಿರ್ತಾರೆ ಯಾವ್ದಾದ್ರು ಒಂದು ಆಸ್ತಿ ಪ್ರಾಪರ್ಟಿ ಪಿತ್ರಾರ್ಜಿತ ಆಸ್ತಿ ಇದ್ರೆ ಅದನ್ನ ಭಾಗ ಮಾಡ್ಕೋತೀವಿ ಆದ್ರೆ ನಾವು ಪಡೆದಿರ್ತಕ್ಕಂತಹ ಜ್ಞಾನವನ್ನ ಇಲ್ಲಿ ಯಾವುದೇ ರೀತಿಯಾಗಿ ಭಾಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾವೇನು ಗಳಿಸ್ತೀವಿ ಅದು ನಮ್ಗೆ ಸಲ್ತಕ್ಕಂಥದ್ದು ಅಂತಕ್ಕಂಥದ್ದು ಹಾಗೆ ನಚ ಭಾರಕಾರಿ ಇದು ಇದಕ್ಕೆ ಭಾರ ಅಂತಾನೆ ಅನ್ನೋದಿಲ್ಲ ಎಷ್ಟಾದ್ರೂ ನಾವು ತಲೆಯಲ್ಲಿ ಜ್ಞಾನವನ್ನ ತುಂಬಿಕೊಳ್ತಾ ಹೋಗ್ಬೋದು ಹಾಗೆ ವ್ಯಯೇ ಕೃತೆ ವರ್ಧತೆ ಏವ ನಿತ್ಯಂ ನಾವು ಎಷ್ಟು ಸಮಯವನ್ನ ಈ ವಿದ್ಯಾಭ್ಯಾಸಕ್ಕಾಗಿ ಮುಡಿಬಿಡ್ತೀವಿ ಸೊ ಅದೇನಾಗುತ್ತೆ ಅಂದ್ರೆ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡೋದ್ರಿಂದ ಅದು ಹೆಚ್ಚಾಗ್ತೇ ಹೊರತು ಕಡಿಮೆ ಅಂತೂ ಆಗಲ್ಲ ಅಂತಕ್ಕಂಥದ್ದು ಸೊ ಹಾಗಾಗಿ ವಿದ್ಯಾದಾನ ಸರ್ವ ಪ್ರಧಾನಂ ಅಂತಕ್ಕಂಥದ್ದು ಈ ವಿದ್ಯೆಯನ್ನ ತಿಳ್ಕೊಂಡ್ಮೇಲೆ ಆ ಒಂದು ದಾನವನ್ನ ಮಾಡೋದಿದೆಯಲ್ಲ ಬೇರೆಯವ್ರಿಗೆ ಹೇಳಿಕೊಡೋದಿದೆಯಲ್ಲ ಸೊ ಇದು ಎಲ್ಲ ದಾನಗಳಲ್ಲಿ ಒಂದು ಉತ್ಕೃಷ್ಟವಾದಂತಹ ದಾನ ಅಂತಾನೆ ಕರೀತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಈ ಒಂದು ಶ್ಲೋಕವನ್ನ ಚೆನ್ನಾಗಿ ಇನ್ನೊಂದು ರೌಂಡ್ ಕಲ್ತ್ಕೊಳ್ಳಿ ಸೊ ಹಾಗೆ ನಿಮ್ಮ ಜೀವನದಲ್ಲಿ ಕೂಡ ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಕ್ಲಾಸ್ ಶುರು ಮಾಡೋಣ ಎಸ್ ಆರ್ ಯು ರೆಡಿ